ನಮಸ್ಕಾರ. ನಾನು ಬೆಳಗಾವಿಯಿಂದ ಕುಶ್ ಎಂ ದುರ್ಗಿ. ನನ್ನ ಕಾವ್ಯ ನಾಮ ಇರೋದು ಅಂಕುಶ್ ದುರ್ಗಿ. ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಅಂದರೆ ಅಂಕುಶ್ ದುರ್ಗಿ ಎಂಬ ಎರಡು ಶಬ್ದದ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಸಾಮಾನ್ಯವಾಗಿ ನಾಲ್ಕು ಭಾಷೆಗಳಲ್ಲಿ ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್ ವಿಡಿಯೋಸನ್ನು ಮಾಡಿ ಕೊಡ್ತಾ ಇದ್ದೇನೆ. ಅಂದರೆ ಕನ್ನಡ, ಮರಾಠಿ, ಹಿಂದಿ ಮತ್ತು ಇಂಗ್ಲೀಷ್. ಇತ್ತೀಚೆಗೆ ನಾನು ಮರಾಠಿ ಮೀಡಿಯಂಗಾಗಿ ಒಂದು ಬೇರೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಮುಂದೆ ಈ ನನ್ನ ಅಂಕುಶ್ ದುರ್ಗಿ ಅನ್ನೋ ಎರಡೇ ಶಬ್ದದ ಯೂಟ್ಯೂಬ್ ಚಾನಲ್ದಲ್ಲಿ ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಮೂರು ಭಾಷೆಗಳಲ್ಲಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಬೇರೆ ಬೇರೆ ವಿಷಯಗಳಲ್ಲಿ, ವಿಶೇಷವಾಗಿ ಗಣಿತ ಮತ್ತು ಇಂಗ್ಲೀಷ್, ಜೊತೆಗೆ ಓವರ್ಆಲ್ ಇಂಪ್ರೂವ್ಮೆಂಟ್ ಮೀನ್ಸ್ ಆಲ್ ಸಬ್ಜೆಕ್ಟ್ ಇಂಪ್ರೂವ್ಮೆಂಟ್ಗಾಗಿ ಬಹಳಷ್ಟು ನಾನು ವಿಡಿಯೋಸನ್ನು ಮಾಡಿಕೊಡ್ತಾ ಇದ್ದೇನೆ. ಉದಾಹರಣೆಗೆ ಅಂಕುಶ್ ಸ್ಟಡಿ ಮೆಥಡ್ ಅಂತ ನಂದೊಂದು ವಿಡಿಯೋ ಇದೆ ಯೂಟ್ಯೂಬ್ ಚಾನಲ್ದಲ್ಲಿ. ಆಲ್ರೆಡಿ ನಾನು ಅದನ್ನು ಬಿಟ್ಟಿದ್ದೇನೆ. ಭಾಳ ಆರಂಭದಲ್ಲಿನೇ ಆ ವಿಡಿಯೋ ನಾನು ಮಾಡಿದ್ದೇನೆ. ಆ ಅಂಕುಶ್ ಸ್ಟಡಿ ಮೆಥಡ್ ಅನ್ನೋದು ತಾವೇನಾದರೂ ಫಾಲೋಅಪ್ ಮಾಡಿದರೆ, ಸಾಮಾನ್ಯವಾಗಿ ಯಾವುದೇ ಒಂದು ವಿಷಯವನ್ನು ಅಥವಾ ಒಂದು 10 ಲೆಸನ್ಸ್ ಒಂದು ಬುಕ್ಕನ್ನು ಸಹಜವಾಗಿ ಕವರ್ ಮಾಡ್ಬೋದು. ಅದರಲ್ಲಿ ಸ್ಟೆಪ್ಸ್ ಇವೆ: ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್ಸ್, ಆನ್ಸರಿಂಗ್, ದೆನ್ ಮೆಮರೈಸಿಂಗ್. ಈ ಟೆಕ್ನಿಕ್ ನಾನು ಇಟ್ಟಿದ್ದೇನೆ. ಅದು ಅಂಕುಶ್ ಸ್ಟಡಿ ಮೆಥಡ್, ನಾಲ್ಕು ಭಾಷೆಗಳಲ್ಲಿದೆ. ಇದೇ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿದೆ, ಅಂಕುಶ್ ದುರ್ಗಿ ಅನ್ನೋ ಯೂಟ್ಯೂಬ್ ಚಾನಲ್ದಲ್ಲಿ. ದಯವಿಟ್ಟು ಅದನ್ನು ನೀವು ಸರಿಯಾಗಿ ಎಲ್ಲರೂ ತಿಳ್ಕೊಳ್ಳಿ. ನಿಮ್ಮ ಸ್ಟಡಿ ಲೆವೆಲ್ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಆಗ್ತದೆ. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಆ ಪೇರೆಂಟ್ಸ್ ಆ ಬೇರೆ ಬೇರೆ ವ್ಯಕ್ತಿಗಳು ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಈವನ್ ಟೀಚರ್ಸ್ ಕೂಡ ನಾವು ಸ್ಟಡಿಯನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ಓದಿದ್ದನ್ನು ನಾವು ಸಹಜವಾಗಿ ಮರಿಬಾರ್ದು, ಜೊತೆಗೆ ಅದನ್ನು ಬಹಳಷ್ಟು ದಿನವರೆಗೆ ನಮ್ಮ ಹತ್ರ ಹೇಗೆ ಉಳಿಲಿಕ್ಕೆ ಸಾಧ್ಯ ಇದೆ, ಹೀಗೆ ಅನೇಕ ಪ್ರಶ್ನೆಗಳ ಕೇಳ್ತಾ ಇರ್ತಾರೆ. ಇದು ಸತ್ಯ. ಇದು ನಾವು ಇವೆಲ್ಲ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥ ಹುಡುಕ್ಯಾಡೋದು ಬಹಳ ಒಳ್ಳೆಯದು. ಈ ಪ್ರಶ್ನೆಗಳ ಕಾಡೋದು ಸತ್ಯ. ಇದು ಎಲ್ಲರಿಗೆ ಆಗುತ್ತೆ, ನನಗೂ ಜೊತೆಗೆ ನನಗೂ ಕೂಡ ಆಗುತ್ತೆ, ಯಾರಿಗೆಲ್ಲ ಆಗ್ತದೆ. ಆದರೆ ಇದಕ್ಕೆ ನಾನು ಒಂದು ಸರಿಯಾದ ಕ್ರಮದಲ್ಲಿ ಇದನ್ನು ದೂರ ಮಾಡಲಿಕ್ಕೆ, ಇದನ್ನು ತೆಗೆದುಹಾಕ್ಲಿಕ್ಕೆ, ಈ ಸಮಸ್ಯೆಯನ್ನು ಕೊನೆಗೊಳಿಸಲಿಕ್ಕೆ ನಾನು ಈ ಅಂಕುಶ್ ಸ್ಟಡಿ ಮೆಥಡನ್ನು ಕ್ರಿಯೇಟ್ ಮಾಡಿದ್ದೇನೆ. ಸೊ ನನ್ನ ಅಂಕುಶ್ ಸ್ಟಡಿ ಮೆಥಡ್ ತಾವು ದಯವಿಟ್ಟು ಆ ವಿಡಿಯೋವನ್ನು ನೋಡಿಕೊಳ್ಳ್ರಿ. ಭಾಳ ಚೆನ್ನಾಗಿ ಸ್ಟಡಿ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ ಆನ್ಸರಿಂಗ್ ಸಿಸ್ಟಮ್ ಅದ ಮತ್ತು ಸೆಲ್ಫ್ ಸ್ಟಡಿ ಇದೆ. ಸ್ಟೂಡೆಂಟ್ಸ ತಾನೇ ಸ್ವತಃ ಸ್ಟಡಿ ಮಾಡುವಂತಹ ಒಂದು ಟೆಕ್ನಿಕ್ ಇದೆ. ಜೊತೆಗೆ ಸ್ಟೂಡೆಂಟ್ಸ್ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇವಾಗ ಸಮಾಜದಲ್ಲಿ ಇಂಥ ಬಹಳಷ್ಟು ಕ್ವಶನ್ಸ್ ಬರ್ತಾ ಇರ್ತವೆ, ಸ್ಟಡಿಗೂ ಮತ್ತು ಹ್ಯಾಂಡ್ ರೈಟಿಂಗ್ಗೂ ಏನು ರಿಲೇಷನ್ ಇದೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆದರೆ ಸ್ಟಡಿ ಇಂಪ್ರೂವ್ಮೆಂಟ್ ಆಗ್ಬೋದಾ, ಅಥವಾ ಸ್ಟಡಿ ಇಂಪ್ರೂವ್ಮೆಂಟ್ ಆದರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ಬೋದಾ, ಅಥವಾ ಒಂದಿದ್ದರೆ ಇನ್ನೊಂದು ಆಗ್ಬೋದಿಲ್ಲ ಏನು ಅಂಥೇಳಿ ಅನೇಕ ಕನ್ಫ್ಯೂಸ್ಡ್ ಕ್ವಶನ್ಸ್ ಬಹಳಷ್ಟು ಕಡೆ ಕೇಳಿ ಬರ್ತವೆ. ಆದರೆ ನಾನು ಸ್ಪಷ್ಟವಾಗಿ ತಮಗೆ ಹೇಳಬಯಸ್ತೀನಿ, ಇಂಥ ಕನ್ಫ್ಯೂಷನ್ಸ ತಲೆಯಲ್ಲಿ ಇಟ್ಕೋಬೇಡಿ. ಹ್ಯಾಂಡ್ ರೈಟಿಂಗ್ ಇದು ಒಂದು ಕಲೆ ಅದ. ನಾವು ಆ ಕಲೆಯನ್ನು ಸ್ವತಃ ನಾವು ಒಂದಿಷ್ಟು ಪ್ರಯತ್ನ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಜೊತೆಗೆ ಸ್ಟಡಿ ಇದು ಕೂಡ ಒಂದು ಕಲೆಯೂ ಇದೆ, ಜೊತೆಗೆ ಒಂದು ಕೆಲಸನೂ ಇದೆ. ಎರಡೂ ಹಾಗೆ, ಸ್ಟಡಿ ಇರಲಿ ಅದು ಹ್ಯಾಂಡ್ ರೈಟಿಂಗ್ ಇರಲಿ, ಯಾವಾಗಲೂ
ಈ ಹ್ಯಾಂಡ್ ರೈಟಿಂಗ್ ಮತ್ತು ಸ್ಟಡಿ ಮೀನ್ಸ್ ಕ್ವಶನ್ ಆನ್ಸರಿಂಗ್ ಕ್ರಿಯೇಟಿಂಗ್ ಮತ್ತು ಆನ್ಸರಿಂಗ್ ಆ್ಯಂಡ್ ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ಬಹಳ ದಿನದವರೆಗೆ ಇಟ್ಕೊಳ್ಳೋದು ಅದು ಹೇಗೆ ಏನು ಅನ್ನುವಂಥ ಪ್ರಶ್ನೆಗಳಿಗೆ ಸಹಜವಾಗಿ ಈ ನನ್ನ ಎಲ್ಲ ವಿಡಿಯೋಸ ಉತ್ತರ ಕೊಡ್ತವೆ. ಮೀನ್ಸ್ ಅವನು ಈ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಬೋದು. ಒಂದು ಅಂಕು ಸ್ಟಡಿ ಮೆಥಡ್ ವಿಡಿಯೋ ಇದೆ, ಇದೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ. ಜೊತೆಗೆ ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಅಂಥೇಳಿ ಇನ್ನೊಂದು ವಿಡಿಯೋ ಇದೆ. ಹೆಸರು ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇದೆ, ಹೆಸರು ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇದೆ, ಆದರೆ ಜಗತ್ತದ ಯಾವುದೇ ರೈಟಿಂಗ್ ಅದು ಯೂಸ್ಫುಲ್ ಆಗುತ್ತೆ. ಅಂದರೆ ಯಾವುದೇ ರೈಟಿಂಗನ್ನು ನಾವು ಸಹಜವಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಅದಕ್ಕೆ ನನ್ನ ಮುಂಚಿತವಾಗಿ ಆಲ್ರೆಡಿ ಇವಾಗ ಅಪ್ಲೋಡೆಡ್ ಇದ್ದಂಥ ವಿಡಿಯೋಸ್ ಅಂಕುಶ್ ಸ್ಟಡಿ ಮೆಥೆಡ್ ಮತ್ತು ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಈ ಎರಡನ್ನೂ ಚೆನ್ನಾಗಿ ತಾವು ನೋಡ್ಕೊಳ್ಳಿ. ಜೊತೆಗೆ ಇನ್ನು ಬೇರೆ ಬೇರೆ ಎಲ್ಲ ವಿಡಿಯೋಸ್ ಇವೆ. ದಿನಾಲು ಹೇಗೆ ನಾವು ಸ್ಟಡಿ ಮಾಡಬೇಕು, ಸಮ್ಮರ್ ವೆಕೇಷನ್ದಲ್ಲಿ ಅಂದರೆ ಬೇಸಿಗೆ ರಜೆಯಲ್ಲಿ ಹೇಗೆ ಸ್ಟಡಿ ಮಾಡಬೇಕು, ಎಷ್ಟು ಗಂಟೆ ಮಾಡಬೇಕು, ಅದಕ್ಕಾಗಿ ಕೂಡ ನಾನು ವಿಡಿಯೋಸ್ ಮಾಡಿದ್ದೇನೆ. ಸೂಪರ್ ಬೆನಿಫಿಟ್ಸ್ ಆಫ್ ಸಮ್ಮರ್ ವೆಕೇಷನ್ ಅಂಥೇಳಿ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಜೊತೆಗೆ ಎವ್ರಿ ಡೇ ಸ್ಟಡಿ ಟೈಮ್ ಟೇಬಲ್ಗಾಗಿ ವಿಡಿಯೋಸ್ ಮಾಡಿದ್ದೇನೆ. ಜೊತೆಗೆ ಸ್ಕೂಲ್ ಕಾಲೇಜ್ ಇದ್ದಾಗ ಅಂಕುಶ್ ಸ್ಟಡಿ ಟೈಮ್ ಟೇಬಲ್ 3 times a day ಅಂಥೇಳಿದೆ. ಹಾಗೆ ಸಮ್ಮರ್ ವೆಕೇಷನ್ದಲ್ಲಿ ಸ್ಟಡಿ ಮಾಡಲಿಕ್ಕೆ ಟೈಮ್ ಟೇಬಲ್ ಸಂಬಂಧಪಟ್ಟದ್ದು ಅಂಕುಶ್ ಸ್ಟಡಿ ಟೈಮ್ ಟೇಬಲ್ 2 times a year ಅಂದರೆ 2 times a year ಅಂತೇಳಿ ಅದು ಕೂಡ ಒಂದು ವಿಡಿಯೋಸ್ ಇದೆ. ಹೀಗೆ ಬಹಳಷ್ಟು ವಿಡಿಯೋಸ್ ಇವೆ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ, 4 ಭಾಷೆಗಳಲ್ಲಿವೆ. ಜೊತೆಗೆ ಗಣಿತ, ಗಣಿತದಲ್ಲಿ ವಿಶೇಷವಾಗಿ ವೇದಿಕ್ ಮ್ಯಾಥ್ಸ್, ನಮ್ಮ ವೇದಿಕ್ ಮ್ಯಾಥ್ಸ ನಮ್ಮ ಎವ್ರಿಡೇ ಸಿಲೆಬಸ್ ಅಂದರೆ ಸ್ಕೂಲ್ ಕಾಲೇಜಲ್ಲಿರುವ ಮ್ಯಾಥ್ಸಕ್ಕೆ ಅಂದರೆ ಗಣಿತಕ್ಕೆ ಹೇಗೆ ಅದು ಹೆಲ್ಪ್ಫುಲ್ ಆಗ್ತದೆ. ಈ ವೇದಿಕ್ ಮ್ಯಾಥ್ಸ್ ಒಂದು ಏನಪ್ಪ ನಮ್ಮ ಸಿಲೆಬಸ್ಗೆಲ್ಲ ಅದನ್ನು ಯಾಕೆ ಯೂಸ್ ಮಾಡಬೇಕು, ಅಥವಾ ಅದು ಎಲ್ಲ ಪ್ರಮಾಣದಲ್ಲಿ ಅಥವಾ ಎಲ್ಲ ಲೆಕ್ಕಗಳಿಗೆ ಅಪ್ಲೈ ಆಗುವುದಿಲ್ಲಲ್ಲ ಅನ್ನುವಂಥ ಪ್ರಶ್ನೆಗಳು ಇಟ್ಕೋಬೇಡಿ. ಇನ್ನು ಇದು ವೇದಿಕ್ ಮ್ಯಾಥ್ಸ್ ಇದು ನಮ್ಮ ಸಿಲೆಬಸ್ ಅಂದರೆ ಮಾಡರ್ನ್ ಮ್ಯಾಥ್ಸ್, ನಾವು ಸ್ಕೂಲ್ ಕಾಲೇಜಲ್ಲಿ ಕಲಿತಕ್ಕಂಥ ಏನು ಮ್ಯಾಥ್ಸ್ ಇದೆಯೋ ಇದು ಮಾಡರ್ನ್ ಮ್ಯಾಥ್ಸ್ ಇದೆ. ಮತ್ತು ನಮ್ಮ ಭಾರತೀಯ ಟ್ರೆಡಿಷ್ನಲ್ ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ ಅದು ವೇದಿಕ್ ಮ್ಯಾಥ್ಸ್ ಇದೆ. ಆ ವೇದಿಕ್ ಮ್ಯಾಥ್ಸ್ ಒಂದು ದೊಡ್ಡ ಸಿಲೆಬಸ್ ಇದೆ, ಅದರೊಳಗೆ ಬಹಳಷ್ಟು ಪಾಯಿಂಟ್ಸ್ ಇವೆ ಈ ನಮ್ಮ ಮಾಡರ್ನ್ ಮ್ಯಾಥ್ಸ್ ಅಂದರೆ ಸ್ಕೂಲ್ ಕಾಲೇಜ್ ಮ್ಯಾಥ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ವೇದಿಕ್ ಮ್ಯಾಥ್ಸ್ ಭಾಳ ದೊಡ್ಡ ವಿಶಾಲವಾದ ವಿಷಯ, ನಾನು ಜೀವನೆಲ್ಲ ಸ್ಟಡಿ ಮಾಡ್ತಾ ಇದ್ದೇನೆ, ಬಹಳಷ್ಟು ಪಾಯಿಂಟ್ಸ್ ನಾನು ಹುಡುಕಾಡ್ತಾ ಇದ್ದೇನೆ, ನನಗೆ ಎಲ್ಲೆಲ್ಲಿ ಪಾಯಿಂಟ್ಸ್ ಸಿಗ್ತಾವೋ ಮತ್ತು ಆ ಎಲ್ಲ ಪಾಯಿಂಟ್ಸ್ನಿಂದ ನಮ್ಮ ಮಾಡರ್ನ್ ಮ್ಯಾಥ್ಸನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗ್ತದೆ ಅಂದ್ರೆ ಆ ಟೆಕ್ನಿಕ್ಸ್ ವೇದಿಕ್ ಮ್ಯಾಥ್ಸ್ ಟೆಕ್ನಿಕ್ ಸೂಪರ್ ಇರ್ತವೆ, ಸಹಜವಾಗಿ ನಾವು ಮರಿದೇ ಇಲ್ಲ ಮತ್ತು ಅವನ್ನೆಲ್ಲ ಎಲ್ಲೆಲ್ಲ ಉಪಯೋಗಿಸ್ಬೋದು. ಸಮಯ ಬಹಳ ನಮ್ಮದು ಉಳಿಯುತ್ತೆ, ಕಡಿಮೆ ಅತ್ಯಂತ ಕಡಿಮೆ ಸಮಯದಲ್ಲಿ ದೊಡ್ಡ ದೊಡ್ಡ ಲೆಕ್ಕಗಳನ್ನು ಬಿಡಿಸ್ಬೋದು. ಅದಕ್ಕಾಗಿ ವೇದಿಕ್ ಮ್ಯಾಥ್ಸನ್ನು ನಮ್ಮ ಸ್ಕೂಲ್ ಕಾಲೇಜ್ ಮ್ಯಾಥ್ಸಕ್ಕೆ ಅಂದರೆ ಮಾಡರ್ನ್ ಮ್ಯಾಥ್ಸಕ್ಕೆ ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಅಂದರೆ ಈ ಮಾಡರ್ನ್ ಮ್ಯಾಥ್ಸು ಕವರ್ ಆಗ್ತದೆ, ಜೊತೆಗೆ ವೇದಿಕ್ ಮ್ಯಾಥ್ಸದ ಟೆಕ್ನಿಕ್ಸ್ ನಮಗೆ ಸಿಗುತ್ತದೆ. ಇನ್ನೂ ಬಹಳಷ್ಟು ನಾವು ಹುಡುಕಾಡಬೇಕಾಗಿದೆ, ಸಿಗಬೇಕಾಗಿದೆ, ಟ್ರೈ ಮಾಡೋಣ. ಹಾಗೆ ಸಿಕ್ಕಾಗ ನಾನು ಮಾಡಿಕೊಡ್ತಾ ಇದ್ದೇನೆ. ಈ ಇದ್ದದ್ದನ್ನು ಉಪಯೋಗಿಸಿದ್ರೂ ಕೂಡ ಎಷ್ಟು ನಮ್ಮ ಹತ್ರ ಇವೇನೋ ಅಷ್ಟನ್ನು ಉಪಯೋಗಿಸಿದ್ರೂ ಕೂಡ ನಮ್ಮ ಎವ್ರಿಡೇ ಮ್ಯಾಥ್ಸನ್ನು ಅಥವಾ ಮಾಡರ್ನ್ ಮ್ಯಾಥ್ಸನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಭಾಳ ಕಡಿಮೆ ಸಮಯದಲ್ಲಿ ಬಿಡಿಸ್ಕೋಬೋದು.
ಅರ್ಥ ಮಾಡ್ಕೋಬೋದು. ಸೊ ಹೀಗಾಗಿ ನನ್ನ ಆ ಎಲ್ಲ ವಿಡಿಯೋಸನ್ನು ಮಾಡಿಕೊಡ್ ಆಲ್ರೆಡಿ ಬಿಟ್ಟಿದ್ದೇನೆ, ಇನ್ನೂ ಬಹಳಷ್ಟು ವಿಡಿಯೋಸ್ ಬಿಡ್ತಾ ಇದ್ದೇನೆ. ಜೊತೆಗೆ ಈ ವೇದಿಕ್ ಮ್ಯಾಥ್ಸನ್ನು ನಾವು ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಡೈರೆಕ್ಟ್ಲಿ ನಮಗೆ ಯೂಸ್ ಮಾಡಬೇಕಾಗ್ತದೆ. ಅಲ್ಲಿ ಮಾಡರ್ನ್ ಮ್ಯಾಥ್ಸ್ ಯೂಸ್ ಆಗೋದು ಭಾಳ ಕಷ್ಟ, ಆದರೂ ಕೂಡ ಅಲ್ಲಿ ಸಮಯ ಸಾಕಾಗೋದಿಲ್ಲ. ಮಾಡರ್ನ್ ಮ್ಯಾಥ್ಸ್ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗ್ತದೆ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ವೇದಿಕ್ ಮ್ಯಾಥ್ಸ್ವೇ ನಮಗೆ ಡೈರೆಕ್ಟ್ಲಿ ಯೂಸ್ ಆಗ್ತದೆ. ಯಾಕೆಂದರೆ ಅಲ್ಲಿ ಸ್ಟೆಪ್ಸ್ ಇದ್ದೂ ಇಲ್ದಂಗೆ ಇರ್ತವೆ, ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಗೆ ಆನ್ಸರ್ ಸಿಗ್ತವೆ. ಸೊ ಹೀಗಾಗಿ ವೇದಿಕ್ ಮ್ಯಾಥ್ಸ್ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ನಮ್ಮ ಮಾಡರ್ನ್ ಮ್ಯಾಥ್ಸಕ್ಕೆ ನಾವು ಯೂಸ್ ಮಾಡ್ಕೊಂಡ್ರೆ ಒಂದು ಮಾಡರ್ನ್ ಮ್ಯಾಥ್ಸೂ ಚೆನ್ನಾಗಿ ಆಗ್ತದೆ, ಜೊತೆಗೆ ಸಮಯ ಉಳಿತದೆ, ಜೊತೆಗೆ ಮುಂದೆ ನಾವು ಯಾವುದೇ ಲೆಕ್ಕದಲ್ಲಿ ನಾವು ಜಾಬ್ಸ್ ಬೇಕಂಥೇಳಿ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಹೋದಾಗ ಅಲ್ಲಿ ನೇರವಾಗಿ ನಮಗೆ ವೇದಿಕ್ ಮ್ಯಾಥ್ಸ್ ಹೆಲ್ಪ್ ಆಗ್ತದೆ. ಅದಕ್ಕೆ ನಾನು ನಮ್ಮ ಎಲ್ಲ ಗೌರ್ಮೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವೇದಿಕ್ ಮ್ಯಾಥ್ಸನ್ನು ಕನಿಷ್ಠ ತಿಂಗಳಿಗೆ ಒಂದಾದರೂ ಪೀರಿಯಡ್ ಇಟ್ಟರೆ ನಮ್ಮ ಸ್ಕೂಲ್ ಕಾಲೇಜ್ ಸಿಲೆಬಸ್ದಲ್ಲಿ ಜಸ್ಟ್ ತಿಂಗಳಿಗೆ ಒಂದು ಪೀರಿಯಡ್ ಸಾಕು. ನಮ್ಮ ಸ್ಟೂಡೆಂಟ್ಸ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಹೆಲ್ಪ್ಫುಲ್ ಆಗ್ತದೆ. ನೋಡೋಣ, ಟ್ರೈ ಮಾಡೋಣ. ಹೀಗೆ ಇನ್ನೂ ಬಹಳಷ್ಟು ನಾನು ವಿಡಿಯೋಸನ್ನು ಮಾಡಿಬಿಟ್ಟಿದ್ದೇನೆ, ಜೊತೆಗೆ ಗ್ರಾಮರ್ ವಿಡಿಯೋಸ್ ಕೂಡ ಕೆಲವೊಂದು ಮಾಡಿಬಿಟ್ಟಿದ್ದೇನೆ, ನನ್ನ ಯೂಟ್ಯೂಬ್ದಲ್ಲಿವೆ, ಅವನ್ನು ಕೂಡ ಯೂಸ್ ಮಾಡಿಕೊಳ್ಳಿ. ಮತ್ತು ಇನ್ನು ಮುಂದೆ ನಾನು ಬಹಳಷ್ಟು ವಿಡಿಯೋಸನ್ನು ಗ್ರಾಮರ್ದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿಬಿಡ್ತಾ ಇದ್ದೀನಿ. ಹೀಗೆ ಈ ಬೇರೆ ಬೇರೆ ಎಲ್ಲ ವಿಡಿಯೋಸನ್ನು ಉಪಯೋಗಿಸ್ಕೊಂಡು ನಮ್ಮ ಈ ಸಮ್ಮರ್ ವೆಕೇಷನ್ ವಿಶೇಷವಾದಂಥ ಸಮಯ, ಈ ಸಮ್ಮರ್ ವೆಕೇಷನ್ದಲ್ಲಿ ಏನಾದರೂ ತಾವು ನನ್ನ ಎಲ್ಲ ವಿಡಿಯೋಸನ್ನು ಬೇರೆ ಬೇರೆ ವಿಡಿಯೋಸನ್ನು ಹುಡುಕಾಡ್ಕೊಂಡು ತಾವು ನೋಡ್ಕೊಂಡ್ರೆ ನಿಜಕ್ಕೂ ಸಮ್ಮರ್ ವೆಕೇಷನನ್ನು ಬಹಳ ಒಳ್ಳೆ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ, ಯೋಗ್ಯ ಪ್ರಮಾಣದಲ್ಲಿ ಬಳಸ್ಕೊಂಡು ಉಪಯೋಗಿಸ್ಕೊಂಡು ತಮ್ಮ ಸ್ಟಡಿಯನ್ನು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನಾನು ಎಲ್ಲರಿಗೂ ಹೇಳೋದು, ನಂದೊಂದು ಸ್ಲೋಗನ್ ಇದೆ, ನೋಬಡಿ ಈಸ್ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಈಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಆ್ಯಂಡ್ ಐಡಿಯಾಸ್. ಅಂದರೆ ಸಾಮಾನ್ಯವಾಗಿ ಯಾರು ದಡ್ಡರೇ ಇರುವುದಿಲ್ಲ, ಎಲ್ಲೋ ಅಪವಾದಾತ್ಮಕ ಒಂದೊಂದು ಘಟನೆಗಳು ಇರಬಹುದು, ಆದರೆ ಸಾಮಾನ್ಯವಾಗಿ ಯಾರು ದಡ್ಡರೇ ಇರುವುದಿಲ್ಲ. ಸ್ವಂತಕ್ಕೆ ಯಾರು ತನ್ನನ್ನು ಕಡಿಮೆ ತಿಳ್ಕೋಬಾರ್ದು, ಇದು ಒಂದು ಗುಟ್ಟಿದೆ. ನಾನು ಕೆಲಸ ಮಾಡಿದರೆ, ಮೀನ್ಸ್ ನಾನು ಸ್ಟಡಿ ಮಾಡಿದರೆ, ಜೊತೆಗೆ ಟೆಕ್ನಿಕ್ಸ್ ಯೂಸ್ ಮಾಡಿದರೆ ಸಹಜವಾಗಿ ನಂಬರ್ ಆಫ್ ಪವರ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡು ಸ್ಟಡಿ ಮಾಡಿದರೆ ನಾನು ಡೆಫಿನೆಟ್ಲಿ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗ್ತಾ ಇದ್ದೇನೆ, ಒಳ್ಳೆ ಮಾರ್ಕ್ಸನ್ನು ನಾನು ಪಡಿಬೋದು ಅಂಥೇಳಿ ಒಂದು ಗಟ್ಟಿತನವನ್ನು ಇಟ್ಕೊಂಡು ಪ್ರತಿದಿನ ಒಂದು ಒಳ್ಳೆ ಪ್ರಮಾಣದಲ್ಲಿ ಸ್ಟಡಿ ಮಾಡಿದರೆ, ಯೋಗ್ಯ ರೀತಿಯಲ್ಲಿ ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ಯಾರೆಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಪಡಿಬೋದು ಮತ್ತು ಬಹಳ ಕಡಿಮೆ ಸಮಯದಲ್ಲಿ ಒಳ್ಳೆ ಸೂಪರ್ ರ್ಯಾಂಕರ್ ಆಗ್ಬೋದು. ಅದಕ್ಕೆ ಸಾಮಾನ್ಯವಾಗಿ ನನ್ನ ಸ್ಟಡಿ ಟೈಮ್ ಟೇಬಲ್ಸ್ ಇವೆ, ಎವ್ರಿ ಡೇ ಸ್ಟಡಿ ಮಾಡೋ ಟೈಮ್ ಟೇಬಲ್ಸ್ ಇವೆ, ಸಮ್ಮರ್ ವೆಕೇಷನ್ದಲ್ಲಿ ಮಾಡೋ ಟೈಮ್ ಟೇಬಲ್ಸ್ ಇವೆ, ಯಾವಾಗೆಲ್ಲ ನಿಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತವೆ. ಇಲ್ಲೊಂದು ನಿಮಗೆ ಟೆಕ್ನಿಕ್ ಹೇಳ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ಕಡೆಯಿಂದ ಕೇಳಿ ಬರೋದು 8+8+8, ಇದೊಂದು ಫಾರ್ಮುಲಾ ಕೇಳಿಬರುತ್ತೆ. ಅಂದರೆ 8 ಗಂಟೆ ಸ್ಟಡಿ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು, ಆಮೇಲೆ 8 ಗಂಟೆ ಇನ್ನು ಉಳಿದೆಲ್ಲ ಕೆಲಸಗಳನ್ನು ಮಾಡಬೇಕು. ಉದಾಹರಣೆಗಳೇ ಉದಾಹರಣೆಗೆ ಅದು ಸ್ಕೂಲ್ ಕಾಲೇಜ್ಗೆ ಹೋಗಿ ಬರೋದಾಗಲಿ,
ಅಥವಾ ರೆಸ್ಟ್ ಮಾಡೋದಾಗಲಿ ಅಥವಾ ತನ್ನ ಮನೆ ಕೆಲಸ ಇರ್ಬೋದು ತನ್ನ ಪರ್ಸ್ನಲ್ ಏನಾದರೂ ಕೆಲಸ ಇರ್ಬೋದು ಇವನ್ನೆಲ್ಲವೂ ಸೇರಿಸಿ 8 ಗಂಟೆ ಆಮೇಲೆ 8 ಗಂಟೆ ನಿದ್ದೆ ಆಮೇಲೆ ಕೊನೆಗೆ 8 ಗಂಟೆ ಸ್ಟಡಿ ಅಂದರೆ 8 ಅವರ್ಸ್ ಸ್ಟಡಿ ಮಾಡಬೇಕಂತೆ ಎವ್ರಿ ಡೇ ಅಂದರೆ ಒಟ್ಟಿಗೆ 8 + 8 + 8 ಅಂದರೆ 3 ಕೂಡಿಸಿದರೆ 24 ಗಂಟೆಗಳಾದವು ಇದೊಂದು ಸಾಮಾನ್ಯವಾಗಿ ಸಮಾಜದಲ್ಲಿ ಭಾಳಷ್ಟು ಕಡೆಗೆ ಕೇಳಿಬರುವಂಥ ಕಾಣ್ಬರುವಂಥ ಒಂದು ವ್ಯವಸ್ಥೆ ಇದೆ ನನಗೂ ಕೂಡ ಅದು ಯೋಗ್ಯ ಅನ್ನಿಸ್ತದೆ ನಿಜಕ್ಕೂ ಅದು ಯೋಗ್ಯ ಇದೆ 8 ಗಂಟೆ ನಿದ್ದೆ 8 ಗಂಟೆ ಸ್ಟಡಿ ಮತ್ತು 8 ಗಂಟೆ ಇನ್ನು ಉಳಿದೆಲ್ಲ ನಮ್ಮ ಚಟುವಟಿಕೆಗಳು ನಿಜಕ್ಕೂ ಇದು ಒಂದು ಒಳ್ಳೆ ಫಾರ್ಮುಲಾ ಇದೆ ಬಹಳಷ್ಟು ಹಿರಿಯರು ಹೇಳ್ತಾರೆ ಎಲ್ಲೆಲ್ಲ ಕೇಳಿಬರುತ್ತದೆ ಒಳ್ಳೆಯದು ಆದರೆ ನಾನು ಒಂದು ತಮಗೆಲ್ಲರಿಗೆ ರಿಕ್ವೆಸ್ಟ್ ಮಾಡೋದು ಇದರಲ್ಲಿ ಇನ್ನೊಂದು ಕೆಲಸ ನಾವು ಮಾಡ್ಬೋದು ಈ ಫಾರ್ಮುಲಾ ಇಟ್ಕೊಳ್ಳಿ ಇಷ್ಟೇ ಮಾಡಿದರೂ ಒಳ್ಳೆ ಸೂಪರ್ ರ್ಯಾಂಕರ್ ಆಗ್ಬೋದು ಯಾರೆಲ್ಲ ಆಗ್ಬೋದು ಆದರೆ ಇದರ ಜೊತೆಗೆ ನನ್ನೊಂದು ರಿಕ್ವೆಸ್ಟ್ ಇದೆ ನನ್ನ ಅಂಕು ಸ್ಟಡಿ ಮೆಥಡ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ ಹ್ಯಾಂಡ್ ರೈಟಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ ಎಲ್ಲ ಟೈಪ್ದ ರೈಟಿಂಗ್ ಸೂಪರ್ ಆಗ್ತದೆ ಜಸ್ಟ್ 1 ವಾರ ಸಾಕು ಹೆಚ್ಚು ಕಡಿಮೆ ನಿಜ ನೋಡಿದರೆ ಒಂದು 2-3 ದಿನದ ಕೆಲಸಗಳಿವೆ ಒಂದು 3-4 ದಿನದಲ್ಲಿ 2-3 ದಿನದಲ್ಲಿ ಹ್ಯಾಂಡ್ ರೈಟಿಂಗ್ ಸೂಪರ್ ಆಗುತ್ತೆ ಟೆಕ್ನಿಕ್ ಯೂಸ್ ಮಾಡಿದರೆ ಜೊತೆಗೆ ಲೆಸನ್ಸ್ ಒಂದು 10 ಲೆಸನ್ಸ್ ಬುಕ್ಕ ಇವಾಗ ಸಮ್ಮರ್ ವೆಕೇಷನ್ದಲ್ಲಿ ಮಕ್ಕಳು ಎವ್ರಿ ಡೇ ಒಂದೇ ಬುಕ್ಕನ್ನು ಫಾಲೋಅಪ್ ಮಾಡಿದರೆ ಜಸ್ಟ್ ಒಂದು 3 to 5 ಡೇಸ್ದಲ್ಲಿ 1 ಮಾರ್ಸದಲ್ಲಿ ಇಡೀ ಬುಕ್ಕಕ್ಕೆ ಬುಕ್ಕನ್ನೇ ಒಂದ್ಸಲ ಸೂಪರ್ ಚಾನಿಗೆ ಹಾಕ್ಬೋದು ಹಾಗೊಂದು 2-3 ಸಲ ಮಾಡಿದರೆ ಒಳ್ಳೆ ಚೆನ್ನಾಗಿ ಸ್ಟಡಿ ಆಗುತ್ತೆ ಮತ್ತು ಇದು ಆಗಾಗ ಸಮಯ ಸಿಕ್ಕಾಗ ಫಾಲೋಅಪ್ ಮಾಡಿದರೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ ಸಾಮಾನ್ಯವಾಗಿ ಒಂದ್ಸಲ ಓದ್ಕೊಂಡ್ರೆ ಅದನ್ನು ಮರಿದು ಬಹಳ ಕಡಿಮೆ ಜೊತೆಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ 8 + 8 + 8 ಈ ಫಾರ್ಮುಲಾ ಇಟ್ಕೊಂಡು ನನ್ನ ಸ್ಟಡಿ ಟೆಕ್ನಿಕ್ಸ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ ಮತ್ತು ವೇದಿಕ್ ಮ್ಯಾಥ್ಸ್ ಹೀಗೆಲ್ಲ ಇವನು ಈ ಸ್ವರೂಪದಲ್ಲಿ ಉಪಯೋಗಿಸಿದರೆ ಯಾರೆಲ್ಲ ಸಹಜವಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳಿಸ್ಬೋದು 100 ಮಾರ್ಕ್ಸ್ ಗಳಿಸ್ಬೋದು 100ಕ್ಕೆ 100ರಷ್ಟು ಮಾರ್ಕ್ಸ್ ಹೋಗಲಿ ಮಾರ್ಸೇ ಸರ್ವಸ್ವ ಅಂತ ತಿಳ್ಕೋಬಾರ್ದು ಏನೋ ಒಂದು 4 ಮಾರ್ಕ್ಸು ಒಂದು 5-10 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದರೂ ಅದ್ರ ಬಗ್ಗೆ ಸ್ವಂತಕ್ಕೆ ಕಡಿಮೆ ತಿಳ್ಕೋಬಾರ್ದು ಮಾರ್ಸ್ವೇ ಸರ್ವಸ್ವ ಅಲ್ಲ ಇದೊಂದು ನಾರ್ಮಲ್ ಲೆಕ್ಕಾಚಾರ ನಾವು ಜ್ಞಾನಕ್ಕಾಗಿ ಸ್ಟಡಿ ಮಾಡಬೇಕು ಜ್ಞಾನಕ್ಕಾಗಿ ಸ್ಟಡಿ ಮಾಡಬೇಕು ಮಾರ್ಕ್ಸ್ ತಾನೇ ಬರ್ತವೆ ಇನ್ನು 1-4 ಮಾರ್ಕ್ಸ್ 5-6 ಮಾರ್ಕ್ಸ್ ಹೆಚ್ಚು ಕಡಿಮೆ ಆದರೂ ತಲೆ ಕೆಡಿಸ್ಕೋಬಾರ್ದು ಸ್ವಲ್ಪ ಇನ್ನೊಂದು ಚೂರು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿದರೆ ಮತ್ತೆ ಅದು ಕೂಡ ರಿಕವರಿ ಆಗುತ್ತೆ ಮಾರ್ಕ್ಸ್ ಹೆಚ್ಚಾಗೇ ಆಗ್ತವೆ ಒಂದ್ಸಲ ಟ್ರೈ ಮಾಡಿ ನೋಡಿ ಜೊತೆಗೆ ನಾನು ಹೇಳೋದು 8 ಗಂಟೆ ನಿದ್ದೆ ಬದಲಾಗಿ ಸ್ವಲ್ಪ ಒಂದು 1/2 ಗಂಟೆನೋ ಅಥವಾ 1 ಗಂಟೆನೋ ಸ್ಟಡಿಗೆ ತಕ್ಕೊಳ್ಳಿ ಅಂದರೆ ನನ್ನ ಫಾರ್ಮುಲಾ ಪ್ರಕಾರ 7 ಗಂಟೆ ನಿದ್ದೆ ಮಾಡಿ 8 ಗಂಟೆ ಬದಲಾಗಿ 9 ಗಂಟೆ ಸ್ಟಡಿ ಮಾಡಿದರೆ ಇದು ಹೈಸ್ಕೂಲ್ ಮಕ್ಕಳು ಹೆಚ್ಚಾಗಿ ಹೈಯರ್ ಸ್ಟೂಡೆಂಟ್ಸ್ ಮೀನ್ಸ್ 8th, 9th, 10th ಈ ಮಕ್ಕಳು 1 ಗಂಟೆ ನಿದ್ದೆ ಅಥವಾ ಅಟ್ಲೀಸ್ಟ್ 1/2 ಗಂಟೆ ಆದರೂ ನಿದ್ದೆ ಕಡಿಮೆ ಮಾಡಿಕೊಂಡು ಅದೇ 1/2 ಗಂಟೆ ಸ್ಟಡಿಗೆ ಹೆಚ್ಚಿಸ್ಕೊಂಡ್ರೆ ಸಹಜವಾಗಿ ಇನ್ನೂ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಅದು ತಮ್ಮ ಲೆವೆಲ್ದಲ್ಲಿ ತಾವು ಪ್ರಯತ್ನ ಮಾಡಬೇಕು
ಅದಕ್ಕಾಗಿ ನನ್ನ ಸ್ಟಡಿ ಟೈಮ್ ಟೇಬಲ್ಸ್ ಇವೆ, ಬಹಳಷ್ಟು ವಿಡಿಯೋಸ್ ಇವೆ ಬೇರೆ ಬೇರೆ ಲೆಕ್ಕದಲ್ಲಿ. ಎವ್ರಿಡೇ ಸ್ಟಡಿ ಟೈಮ್ ಟೇಬಲ್ ವಿಡಿಯೋಸ್ ಇವೆ, ಬೇರೆ ಬೇರೆ ಎಲ್ಲ ವಿಡಿಯೋಸ್ ಮಾಡಿಬಿಟ್ಟಿದ್ದೇನೆ, ಅದರದ್ದು ಕೂಡ ಹೆಲ್ಪ್ ತೊಗೊಳ್ಳಿ. ಜೊತೆಗೆ ಇನ್ನು ಡೇ ಎಲ್ಲ ಉಳಿದ ಚಟುವಟಿಕೆಗಳಿವೆಯಲ್ಲ 8 ಗಂಟೆ, ಅದರಲ್ಲಿ ಕೂಡ ಒಂದು ಅರ್ಧ ಗಂಟೆ ಉಳಿಸ್ಕೊಂಡು ಅದನ್ನು ಕೂಡ ಸ್ಟಡಿಗೆ ಯೂಸ್ ಮಾಡ್ಕೋಬೋದು. ಯಾರ ಸ್ಟಡಿ ಸಹಜವಾಗಿ ಕವರ್ ಆಗೋದಿಲ್ಲವೋ ಅವರು ನಮ್ಮ ಉಳಿದೆಲ್ಲ ಚಟುವಟಿಕೆಗಳು 8 ಗಂಟೆ ಬದಲಾಗಿ 7.5 ಗಂಟೆಯಲ್ಲಿ ಕವರ್ ಮಾಡಿ ಅಲ್ಲಿದೊಂದು ಅರ್ಧ ಗಂಟೆ ಸ್ಟಡಿಗೆ ಯೂಸ್ ಮಾಡ್ಕೋಬೋದು. ಹಾಗೆ ಈ ನಿದ್ದೆ ಒಳಗಿಂದ ಒಂದು ಅರ್ಧ ಗಂಟೆ ಸ್ಟಡಿಗೆ ಯೂಸ್ ಮಾಡ್ಕೊಳ್ಳಿ, 7.5 ಗಂಟೆ ನಿದ್ದೆ ಮಾಡಿ. ಅಂದರೆ ಇಲ್ಲಿ ಫಾರ್ಮುಲಾ ಆಗ್ತದೆ ನನ್ನ ಪ್ರಕಾರ, ಎಲ್ಲ ಚಟುವಟಿಕೆಗಳು 7.5 ಗಂಟೆ, ನಿದ್ದೆ 7.5 ಗಂಟೆ, ಅಂದರೆ 7.5 ಗಂಟೆ ಹೋದು, ಇನ್ನು 24 ಅವರ್ಸ್ದಲ್ಲಿ 8 ಅವರ್ಸ್ ಉಳಿದು, ಸಾರಿ 9 ಅವರ್ಸ್ ಉಳಿದು. ಆ 9 ಅವರ್ಸ್ದಲ್ಲಿ ಅಂದರೆ 9 ಗಂಟೆಗಳಲ್ಲಿ ಪ್ರತಿ ಗಂಟೆ ಗಂಟೆಗೆ ಒಂದು 5-10 ನಿಮಿಷ ಗ್ಯಾಪ್ ಮಾಡ್ತಾ ರೆಸ್ಟ್ ಮಾಡ್ತಾ ಸ್ಟಡಿ ಮಾಡಿದರೆ ಇನ್ನೂ ಬಹಳ ಹೆಲ್ಪ್ಫುಲ್ ಆಗ್ತದೆ. ಸುಮಾರು ಒಂದು 8 ಗಂಟೆ ಸ್ಟಡಿನೂ ಆಗ್ತದೆ, ಮತ್ತು ಮಧ್ಯೆ 1 ಗಂಟೆ ರೆಸ್ಟು ಸಿಗುತ್ತೆ ಎಲ್ಲದರಲ್ಲಿ. ಅಂದರೆ ನಾನು ಹೇಳೋದು ಯಾಕಂದರೆ, ಕಂಟಿನ್ಯೂಸ್ ಆಗಿ ನಾವು 8 ಗಂಟೆ ಸ್ಟಡಿ ಕೊಡ್ಲಿಕ್ಕೆ ಸಾಧ್ಯಿಲ್ಲ. ಅದಕ್ಕೆ ಒಂದು 5-10 ನಿಮಿಷ ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಳ್ಳಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತದೆ. ಅದಕ್ಕೆ ಹೀಗೆ ನೀವೇನಾದರೂ ಅನುಕೂಲ ಮಾಡ್ಕೊಂಡ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಟಡಿಯನ್ನು ಕವರ್ ಮಾಡ್ಬೋದು. ಮತ್ತು ಆಗಲೇ ನಾನು ಹೇಳ್ದಂಗೆ ಯಾರೂ ದಡ್ಡ್ರಿರುವುದಿಲ್ಲ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. Nobody is dull. ಇದು ನನ್ನ ಸ್ವಂತ ಸ್ಲೋಗನ್ ಇದೆ. Nobody is dull and no subject is tough. But we have to follow some special techniques, tricks, methods and ideas. Definitely, ಈ ನನ್ನ ಸ್ಲೋಗನನ್ನು ಸರಿ ಕ್ರಮದಲ್ಲಿ ತಾವು ಉಪಯೋಗಿಸ್ಕೊಂಡ್ರೆ ಸಹಜವಾಗಿ ಯಾರೆಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಪಡಿಬೋದು, ಒಳ್ಳೆಯ ಸ್ಟಡಿಯನ್ನು ಕವರ್ ಮಾಡ್ಕೋಬೋದು. ಸ್ವಂತಕ್ಕೆ ಕಡಿಮೆ ತಿಳ್ಕೋಬೇಡಿ, ಮಧ್ಯಮ ತಿಳ್ಕೋಬೇಡಿ, ಡಲ್ಲ ತಿಳ್ಕೋಬೇಡಿ, ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಗಟ್ಟಿ ಧೈರ್ಯ ಇಟ್ಕೊಂಡು ಸ್ಟಡಿ ಮಾಡ್ಕೊಳ್ಳಿ, ಸತತವಾಗಿ ಸ್ಟಡಿ ಮಾಡ್ಕೊಳ್ಳಿ. ಸತತವಾದ ನಮ್ಮ ಪ್ರಯತ್ನ ಇರಲೇಬೇಕು, ಕಂಟಿನ್ಯೂಯಸ್. ಆಗ ಹೋಗಿ ಮಾತ್ರ ನಾವು ಏನೆಲ್ಲ ನಾವು ಪಡೀಲಿಕ್ಕೆ ಸಾಧ್ಯ ಇದೆ, ಎಂತಹ ಒಂದು ಕಠಿಣವಾದ ಸ್ಟಡಿಯನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ದಯವಿಟ್ಟು ಈ ಎಲ್ಲ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಸ್ಟಡಿ ಮಾಡಿಕೊಳ್ಳಿ. ಡೆಫಿನೆಟ್ಲಿ ತಮ್ಮ ಸ್ಟಡಿ ಚೆನ್ನಾಗಿರ್ತದೆ. ನಾನು ಇವಾಗ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಮಾತ್ರ ಭಾಳ ಸ್ಟೂಡೆಂಟ್ಸ ಕೇಳ್ತಾ ಇದ್ದಾರೆ, ಸರ್ ನಾವು ಏನು ಇಂಟೆಲಿಜೆಂಟಾ ಅಥವಾ ಮಧ್ಯಮ ಅಥವಾ ಏನು ಡಲ್ಲ, ಹೇಗೂ ಏನು ಇದು ಯಾಕೆ ಇರುತ್ತೆ? ಅದಕ್ಕೆ ನಾನು ಹೇಳೋದು, ನಮ್ಮ ಈ ನಿಸರ್ಗ ನಮ್ಮ ದೇವರು ನಮಗೆ ಅಂದರೆ ಈ ಮಾನವನಿಗೆ ಇಂಥ ಬ್ರೈನ್ ಕೊಟ್ಟಿದ್ದಾನಲ್ಲ, ಅದು ಅನ್ಲಿಮಿಟೆಡ್ ಪವರ್ಫುಲ್ ಇದೆ. ನನಗನ್ಸುತ್ತೆ ಮೋಸ್ಟ್ಲಿ ನಾವು 1-2% ಬ್ರೈನ್ ಯೂಸ್ ಮಾಡ್ತೀವೋ ಇಲ್ಲೋ ಅಂತ ನನಗೆ ಡೌಟ್ ಇದೆ. ಎಲ್ಲೋ ಕಡಿಮೆ 1-2 or maximum 3, ಭಾಳ ಭಾಳ ಆದರೆ 5% ನಾವು ಬ್ರೈನ್ ಶಕ್ತಿಯನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಇನ್ನೂ ಒಂಚೂರು ಹೆಚ್ಚಿಗೆ ನಾವು ಆ ಬ್ರೈನ್ ಪವರನ್ನು ಯೂಸ್ ಮಾಡ್ಕೊಂಡ್ರೆ ನಾವು ಅದಕ್ಕೆ ಸಮಯ ಕೊಡಬೇಕು, ಅಂದರೆ ಸ್ಟಡಿ ಮಾಡಲಿಕ್ಕೆ ಸಮಯ ಕೊಡಬೇಕು, ನಂಬರ್ ಆಫ್ ಅವರ್ ಸ್ಟಡಿ ಮಾಡಬೇಕು, ಅದಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡಬೇಕು. ಇದರಿಂದ ಆಟೋಮೆಟಿಕ್ಲಿ ಸ್ಟಡಿ ಲೆವೆಲ್ ಸೂಪರ್ ಆಗ್ತದೆ. ಅದಕ್ಕೆ ಎಲ್ಲರೂ
ಸ್ಟಡಿ ಬಗ್ಗೆ ಒಂದು ನೆಗೆಟಿವ್ ಭಾವನೆ ಇಟ್ಕೋಬೇಡಿ. ಇದು ಬಹಳ ಕಠಿಣವಾದದ್ದು, ನೆನಪು ಉಳಿಲಾರದು, ಮರೆತು ಹೋಗ್ತೀನಲ್ಲ ಅಂತ ಅಂದ್ಕೋಬೇಡಿ. ಒಂಚೂರು ಚೆನ್ನಾಗಿ ಟೆಕ್ನಿಕಲ್ಲಿ ಸ್ಟಡಿ ಮಾಡಿ. ನನ್ನ ಅಂಕು ಸ್ಟಡಿ ಮೆಥಡ್ ಇದೆ, ಹ್ಯಾಂಡ್ ರೈಟಿಂಗ್ಸ್ ವಿಡಿಯೋಸ್ ಇವೆ, ಇನ್ನೂ ಬಹಳಷ್ಟೆಲ್ಲ ವಿಡಿಯೋಸ್ ಇವೆ, ಅವನ್ನೆಲ್ಲ ಉಪಯೋಗಿಸ್ಕೊಂಡು ಸರಿ ಕ್ರಮದಲ್ಲಿ ತಾವು ಸ್ಟಡಿ ಮಾಡಿದರೆ ಡೆಫಿನೆಟ್ಲಿ ಒಂದು ಬ್ರೈನ್ ಕಾನ್ಸಂಟ್ರೇಷನ್ ಬೆಳೀಲಿಕ್ಕೆ ಭಾಳ ದೊಡ್ಡ ಸಹಾಯ ಆಗುತ್ತೆ. ಆಟೋಮೆಟಿಕ್ಲಿ ಕಾನ್ಸಂಟ್ರೇಷನ್ ಬೆಳೆಯುತ್ತೆ, ನಮ್ಮ ಒಂದು ಸೂಪರ್ ಸ್ಟಡಿ ಲೆವೆಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆ ಮೊದಲು ತಮ್ಮ ತಲೆಯಲ್ಲಿದ್ದಂಥ ಸ್ಟಡಿ ಬಗ್ಗೆ ಹೆದರಿಕೆಯನ್ನು ತೆಗೆದುಬಿಡಿ. ಎಂದೆಂದೂ ಸ್ಟಡೀಸ್ ಬಗ್ಗೆ ನೆಗೆಟಿವ್ ಭಾವನೆ ಇಟ್ಕೋಬೇಡಿ, ಆ ಸ್ಟಡಿಗೆ ಹೆದರ್ಲಿಕ್ಕೆ ಹೋಗಬೇಡಿ. ಇದು ಸ್ಟಡಿ ನಮ್ಮ ಅನುಕೂಲಕ್ಕಾಗಿದೆ, ನಮ್ಮ ಓವರ್ಆಲ್ ಇಂಪ್ರೂವ್ಮೆಂಟ್ಗಾಗಿದೆ. ಯಾವುದೇ ಲೆಕ್ಕದಿಂದ ಅದು ನಮಗೆ ಬಹಳ ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ಒಂದು ಒಳ್ಳೆಯ ಲೆವೆಲ್ದಲ್ಲಿ ನಾವು ಉಂಟು ಮಾಡಲಿಕ್ಕೆ, ನಮ್ಮನ್ನು ಲೆವೆಲ್ದಲ್ಲಿ ತರಲಿಕ್ಕೆ ಸ್ಟಡಿ ಹೆಲ್ಪ್ಫುಲ್ ಆಗ್ತದೆ. ಅದಕ್ಕಾಗಿ ಸ್ಟಡಿ ಸಲುವಾಗಿ ಯಾವುದೇ ನೆಗೆಟಿವ್ ಭಾವನೆ ಇಟ್ಕೋಬೇಡಿ, ಅಥವಾ ತನ್ನ ಮನದಲ್ಲಿ ನಾನು ದೊಡ್ಡನ ಮಧ್ಯಮ ಅಥವಾ ನಾನು ಹೇಗೆ ಝೀರೋನ ಅಂಥೇಳಿ ಅಂದ್ಕೋಬೇಡಿ. ನಾನು ಸ್ಟಡಿ ಮಾಡಿದರೆ ನಂಬರ್ ಆಫ್ ಪವರ್ಸ್, ನಾನು ಸ್ಟಡಿ ಮಾಡಿದರೆ ಅದಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡಿದರೆ ಡೆಫಿನೆಟ್ಲಿ ನಾನು ಆಲ್ ಸಬ್ಜೆಕ್ಟನ್ನು ಸಹಜವಾಗಿ ಕವರ್ ಮಾಡ್ಬೋದು ಅನ್ನುವಂಥ ಒಂದು ಗಟ್ಟಿತನವನ್ನು, ಒಂದು ನಂಬಿಕೆಯನ್ನು ಇಟ್ಕೊಂಡು ಸ್ಟಡಿ ಮಾಡಿ. ಆಟೋಮೆಟಿಕ್ಲಿ ಯಾರೆಲ್ಲ ಸೂಪರ್ ಆಗಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಈ ನನ್ನ ವಿಚಾರ ತಾವು ಡೆಫಿನೆಟ್ಲಿ ಫಾಲೋಅಪ್ ಮಾಡ್ತೀರಂತ ಹೇಳಿ ಅಂದ್ಕೊಂಡು ನಾನು ಇಲ್ಲಿ ನಿಲ್ತಾ ಇದ್ದೇನೆ. ಮತ್ತು ನನ್ನ ಈ ವಿಡಿಯೋಸ್ ದಯವಿಟ್ಟು ಮ್ಯಾಕ್ಸಿಮಮ್ ಯಾರಿಗೆಲ್ಲ ಶೇರ್ ಮಾಡಿ. ಸ್ಟಡೀಸ್ ಬಗ್ಗೆ ಬಹಳ ನೆಗೆಟಿವ್ ಭಾವನೆ ಸ್ಟೂಡೆಂಟ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಪೇರೆಂಟ್ಸ್ದಲ್ಲಿ ದೊಡ್ಡ ಇದೊಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ದಯವಿಟ್ಟು ಈ ನನ್ನ ವಿಡಿಯೋಸ ಯಾರೆಲ್ಲ ಶೇರ್ ಮಾಡಿ, ಎಲ್ಲ ಸ್ಟೂಡೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿಗೆಲ್ಲ ಶೇರ್ ಮಾಡಿಬಿಡಿ. ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಅಂಕುಶ್ ದುರ್ಗಿ, ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಇದೆ. ಇಲ್ಲಿವರೆಗೆ ತಾವೇನಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಆಮೇಲೆ ವಿಡಿಯೋಸ್ ನೋಡಿಕೊಂಡು ತಮಗೆ ಲೈಕ್ ಅನಿಸಿದರೆ ಲೈಕ್ ಮಾಡಿ, ಯಾರಿಗೆಲ್ಲ ಶೇರ್ ಮಾಡಿ. ಇನ್ನೂ ತಮಗೆ ಇನ್ನೂ ಇಂಥ ಬೇರೆ ಬೇರೆ ಬಹಳಷ್ಟು ವಿಷಯಗಳನ್ನು ತಕ್ಕೊಂಡು ನಾನು ನಿಮಗೆ ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ಒಳ್ಳೆ ಒಳ್ಳೆ ನಿಮಗೆ ಅವಶ್ಯಕವಾಗಿರುವ ಮಾಹಿತಿಯನ್ನು ಕೂಡಿಸಿ ಕೊಡ್ತಾ ಇದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿ, ವಿಡಿಯೋಸನ್ನು ಯಾರಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತು ನೀವು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ವಿಶೇಷವಾದ ನಾನು ಬೇರೆ ಬೇರೆ ಮ್ಯಾಟ್ರದಲ್ಲಿ ವಿಡಿಯೋಸ್ ಮಾಡಿಕೊಡ್ತಾ ಇದ್ದೇನೆ, ನಾಲ್ಕು ಭಾಷೆಗಳಲ್ಲಿ. ಬನ್ನಿ ಇಲ್ಲಿ ಈ ಒಂದು ವಿಚಾರಕ್ಕೆ ಇವಾಗ ಕೊನೆ ಮಾಡೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳನ್ನು ನೋಡೋಣ. ತಮ್ಮ ಕೋಆಪ್ರೇಷನ್ಗಾಗಿ, ತಾವು ನನ್ನ ವಿಡಿಯೋಸನ್ನು ಫಾಲೋಅಪ್ ಮಾಡೋದಕ್ಕಾಗಿ ನಾನು ಇಲ್ಲಿ ತಮಗೆಲ್ಲರಿಗೆ ಥ್ಯಾಂಕ್ಸ್ ಹೇಳೋದು ಬಯಸ್ತಾ ಇದ್ದೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.